ಆರೋಗ್ಯವೇ ಭಾಗ್ಯ ಎಂಬುದು ಪ್ರಸಿದ್ಧ ನಾಣ್ಣುಡಿ. ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ದೇಶದ ಪ್ರಗತಿಗೆ, ಸಮಾಜದ ಉನ್ನತಿಗೆ ಮೂಲಭೂತ ಅಡಿಪಾಯ. ಕಳೆದ ಒಂದೂವರೆ ಎರಡು ವರ್ಷಗಳಲ್ಲಿ ನಾವು ಜಗತ್ತಿನಾದ್ಯಂತ ಆರೋಗ್ಯ ಎನ್ನುವುದು ಅತಿ ತುರ್ತು ಬೇಡಿಕೆ ಎಂಬುದನ್ನು ಅರಿತಿದ್ದೇವೆ. ಕೊರೋನಾ ಎಂಬ ಹೆಮ್ಮಾರಿ ಇಡೀ ಪ್ರಪಂಚವನ್ನು, ಮನುಕುಲವನ್ನು ಹಿಂಡಿ ಹಿಪ್ಪೆಯಾಗಿಸಿ ಸಮಾಜದ ಆರ್ಥಿಕ, ಶೈಕ್ಷಣಿಕ ಸೇರಿದಂತೆ ಎಲ್ಲ ವಲಯಗಳನ್ನು ತಲ್ಲಣಗೊಳಿಸಿದೆ. ಇಂದು ಎಲ್ಲಕ್ಕಿಂತಲೂ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಪ್ರಧಾನ ಎಂಬುದು ಮನದಟ್ಟಾಗಿದೆ. ನಿರುದ್ಯೋಗ, ಬಡತನ, ಆರ್ಥಿಕ ಹಿಂಜರಿತ ಇವೆಲ್ಲ ಕೊರೋನಾದ ಕೊಡುಗೆಗಳು. ಹಲವು ಕುಟುಂಬಗಳ ಸರ್ವನಾಶದ ಜೊತೆಗೆ ಆರೋಗ್ಯವಂತ ಸಮಾಜದ ಸ್ಥಿರತೆಯನ್ನೂ ಬುಡಮೇಲು ಮಾಡಿದೆ ಕೊರೋನಾ. ಮಕ್ಕಳು ಸಾಂಪ್ರದಾಯಿಕವಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಯುವ ಮನಸ್ಸುಗಳಲ್ಲಿ ಭರವಸೆ ಇಲ್ಲದಂತಾಗಿದೆ. ಕೊರೋನಾ ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಎಲ್ಲರನ್ನೂ ಕುಗ್ಗಿಸಿದೆ. ಜಗತ್ತು ಮುಳುಗಿ ಹೋಗಿದೆ. ಕೊರೋನಾದ ಮೊದಲನೇ ಅಲೆಗಿಂತ ಎರಡನೇ ಅಲೆ ಭಾರತದಲ್ಲಿ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ. ಈ ನಿಟ್ಟಿನಲ್ಲಿ ಲಸಿಕೆಯನ್ನೂ ಸೇರಿದಂತೆ ಇನ್ನಿತರ ಔಷಧೋಪಚಾರ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿವೆಯಾದರೂ ಇದು ಮನುಕುಲವನ್ನು, ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಸಮಯ ಎಂದು ಮತ್ತೆ ಮತ್ತೆ ತೋರಿಸಿಕೊಟ್ಟಿದೆ. ಉಳ್ಳವರು ಇಲ್ಲದವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಸ್ವಸ್ಥ ಸಮಾಜದ ಪುನಃಸ್ಥಾಪನೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಾ ಇರುವುದು ಸ್ತುತ್ಯಾರ್ಹ. ದರ್ಪಣ ಫೌಂಡೇಶನ್ ಈ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ದರ್ಪಣ ಮೂಲತಃ ಆಧ್ಯಾತ್ಮ ಹಾಗೂ ಆರೋಗ್ಯವನ್ನು ಪ್ರತಿಪಾದಿಸುವ ಸಂಸ್ಥೆ. ಬೆಂಗಳೂರಿನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಗಿರಿ ಜಿಲ್ಲೆಯ ಊರಿಗಾಮಿ ಗ್ರಾಮದ ಪ್ರಕೃತಿಯ ಹಚ್ಚ ಹಸುರಿನ ನಡುವೆ ದರ್ಪಣ ಆಶ್ರಮ ಕಂಗೊಳಿಸುತ್ತಿದೆ. ಇದರ ಕೇಂದ್ರ ಕಚೇರಿಯನ್ನು ಬನ್ನೀರುಘಟ್ಟದ ಅರಕೆರೆಯಲ್ಲಿ ಕಾಣಬಹುದು. ದರ್ಪಣ ವ್ಯಕ್ತಿಯ ಮಾನಸಿಕ, ದೈಹಿಕ ಹಾಗೂ ಆತ್ಮಶುದ್ಧಿಗೆ ಅವಿರತವಾಗಿ ದುಡಿಯುತ್ತಿರುವ ಸಂಸ್ಥೆ. ದರ್ಪಣ್ ಫೌಂಡೇಶನ್ ಸ್ಟಾರ್ಟೆಡ್ ಇನ್ 2018. ದ ವಿಷನ್ ಆಫ್ ದ ದರ್ಪಣ್ ಫೌಂಡೇಶನ್ ಇಸ್ ದಟ್ ಆಫ್ ಹ್ಯಾಪಿ, ಹೆಲ್ದಿ ಇಂಡಿವಿಜುವಲ್ ಹೂ ಇಸ್ ಸ್ಪಿರಿಚುವಲಿ ಅವೇಕ್, globally aware and locally conscious. How to produce such an individual who can transform the world? So core values of Darpan Foundation are spiritual values. First we have to get transformed, then only we can transform others. So some individuals, excellent individuals I would say, came to us and they started practicing Sahaj Smriti Yoga. Sahaj Smriti Yoga and Darpan Foundation are like soul and body. ಪ್ರಕೃತಿಯ ಮಡಿಲಲ್ಲಿ, ಪ್ರಶಾಂತ ವಾತಾವರಣದಲ್ಲಿ ಆಧ್ಯಾತ್ಮದ ದಿವ್ಯ ಅನುಭೂತಿಯನ್ನು ಜಾಗೃತಗೊಳಿಸುತ್ತಿರುವ ದರ್ಪಣ ಆಶ್ರಮದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಸತ್ಸಂಗ, ಉಪನಿಷತ್ಗಳ ಪಠಣೆ ಸೇರಿದಂತೆ ಹಲವಾರು ಮಹತ್ ಕಾರ್ಯಗಳ ಸಂಗಮವಿದೆ. ದರ್ಪಣ ಫೌಂಡೇಶನ್ looks at the world in three ways, that you should be spiritually awake. So we have one set of activities for that, that is all comes under Sahaj Smriti Yoga, meditation, initiation and everything. Then when we say globally aware, then we have our series of dialogues which we call Upanishad, in which we converse with personalities of different fields, maybe in the field of science, maybe in the field of other professions. ದರ್ಪಣ್ ಆಶ್ರಮದ ಗುರಿಗಳಾದಂತಹ ಕೌಶಲ್ಯ ದರ್ಪಣ್, ವಿದ್ಯಾ ದರ್ಪಣ್, ಕ್ಷೇತ್ರ ದರ್ಪಣ್, ಮನ್ ದರ್ಪಣ್ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಸಸಿಗಳನ್ನು ಇತರರಿಗೆ ನೀಡುವುದರೊಂದಿಗೆ ಪ್ರಕೃತಿಯ ಪೋಷಣೆ ಮಾಡುತ್ತಾ ಸಹಜ ಕೃಷಿಗೂ ಇಲ್ಲಿ ಒತ್ತು ನೀಡಲಾಗಿದೆ. ಕ್ಲೈಮೇಟ್ ಚೇಂಜ್ ಅಂಡ್ ಲಿವ್ಲಿಹುಡ್ಸ್, ದೀಸ್ ಆರ್ ಟು ಮೇನ್ ಇಶ್ಯೂಸ್. So they started working for greening the earth. So that is how the initiatives for plantation came into being.
Then when it came to the food, then they said, because this food is not free from chemicals, that is why people are getting so many diseases. So they started how to produce natural food. And then that chemical-free food, they started that in Darpan Ashram. A small module was made. ಇದಲ್ಲದೆ ಗೋಶಾಲೆಯ ಸ್ಥಾಪನೆಯೊಂದಿಗೆ ಗೋವುಗಳ ಪಾಲನೆ ಪೋಷಣೆ ಸೇವೆ ಸಾಂಗವಾಗಿ ಜರುಗುತ್ತಿದೆ. ಮಾನಸಿಕವಾಗಿ ಸದೃಢನಾದ ವ್ಯಕ್ತಿ ಸಮಾಜದ ಆಸ್ತಿ ಎಂಬುದನ್ನು ಅರಿತಿರುವ ದರ್ಪಣ ಆಶ್ರಮದ ಸದಸ್ಯರು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಆಪ್ತ ಸಮಾಲೋಚನೆಯನ್ನೂ ಸೇರಿದಂತೆ ಆಧ್ಯಾತ್ಮದ ಮಾರ್ಗದರ್ಶನ ನೀಡುವ ದರ್ಪಣ ಆರೋಗ್ಯಪೂರ್ಣ ಸಮಾಜದ ಕನ್ನಡಿಯಂತಿದೆ. ಕೊರೋನಾ ಮಹಾಮಾರಿ ಇಡೀ ಜಗತ್ತನ್ನೇ ವ್ಯಾಪಿಸಿ ಅಟ್ಟಹಾಸ ಮಾಡುವಾಗ ದರ್ಪಣ ಸಂಸ್ಥೆ ಸಮಾಜದ ಒಳಿತಿಗೆ ತನ್ನಿಂದ ಸಾಧ್ಯವಾಗುವ ಎಲ್ಲಾ ನೆರವು ನೀಡುತ್ತಿದೆ. ಕೊರೋನಾ ಮೊದಲನೇ ಅಲೆಯಲ್ಲಿ ಶಿಕ್ಷಣದಿಂದ ವಂಚಿತರಾದ ಆಶ್ರಮದ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಿಗೆ ಅಂತರ್ಜಾಲ ಸಂಪರ್ಕವನ್ನೂ ಸೇರಿದಂತೆ ಜಂಗಮವಾಣಿಗಳನ್ನು ಕೊಡಿಸಿ ವಿದ್ಯೆಗೆ ನೆರವಾಗಿದೆ. ಇಷ್ಟೇ ಅಲ್ಲದೆ ಶಿಕ್ಷಕರು, ಪುಸ್ತಕಗಳು, ಪೀಠೋಪಕರಣ, ಶೌಚಾಲಯ ಸೇರಿದಂತೆ ಮೂಲಭೂತ ಕೊರತೆಯನ್ನು ಎದುರಿಸುತ್ತಿರುವ ಹಲವು ಶಾಲೆಗಳ ಕೊರತೆಗಳನ್ನು ನೀಗಿಸಿ ಸರಾಗ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿದೆ ದರ್ಪಣ. ಸರ್ಕಾರಿ ಶಾಲೆಗಳೆಲ್ಲ ಬಂದಿದ್ದು ಲಾಕ್ಡೌನ್ಗೋಸ್ಕರ. ಮತ್ತು 15 ಸ್ಕೂಲ್ಗಳು, ಎರಡು ಸ್ಟೇಟ್ಸು, ಕರ್ನಾಟಕದ್ದು ಸರಿ, ತಮಿಳ್ನಾಡುನೂ ಸರಿ, 15 ಸ್ಕೂಲು 5,000 ಜಾಸ್ತಿ ಮಕ್ಕಳಿಗೆ ಎಜುಕೇಷನ್ ಹೇಗೆ ಕಂಟಿನ್ಯೂ ಮಾಡೋಕ್ಕಂತ ಯೋಚನೆ ಮಾಡಿ ನಾವು ಏನು ಮಾಡಿದ್ವಿ ಅಂತ, ನಮ್ಮ ವಾಲಂಟಿಯರ್ಸ್ ಎಲ್ಲ ಸಿಲೆಬಸ್ಗೋಸ್ಕರ ಅದು ಇದು ಪ್ರಿಪೇರ್ ಮಾಡಿಕೊಂಡು, ವರ್ಕ್ಶೀಟ್ ಪ್ರಿಪೇರ್ ಮಾಡಿಕೊಂಡು, ನಮ್ಮ ವಾಲಂಟಿಯರ್ ಟೀಚರ್ಸು ಹಳ್ಳಿ ಹಳ್ಳಿಗಳಲ್ಲಿ ಮಕ್ಕಳ ಮನೆಗೆ ಹೋಗಿ ಆ ವರ್ಕ್ಶೀಟ್ಸ್ ಎಲ್ಲ ಕೊಟ್ಟು ಅದನ್ನು ಕರೆಕ್ಟ್ ಮಾಡಿ ಮತ್ತು ಅವ್ರಿಗೂ ಎಜುಕೇಷನ್ ಕಂಟಿನ್ಯೂ ಆಗಿತ್ತು. ಮತ್ತು ದೊಡ್ಡಕನಹಳ್ಳಿ ಸ್ಕೂಲ್ನಲ್ಲಿ, ಬೆಂಗಳೂರಿನಲ್ಲಿ ಇರೋದು ದೊಡ್ಡಕನಹಳ್ಳಿ ಸ್ಕೂಲ್ನಲ್ಲಿ, ಅಲ್ಲಿ ಏನು ಮಾಡಿದ್ವಿ ಅಂತೆ, 6th, 7th, 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 120 ಮಕ್ಕಳಿಗೆ 42 ಸ್ಮಾರ್ಟ್ಫೋನ್ಸು ಕೊಟ್ಟಿದ್ವಿ. ಡೈಲಿ ಸಬ್ಜೆಕ್ಟ್ ಪ್ರಕಾರ ಅವರಿಗೆ ವೀಡಿಯೋಸು, ನೋಟ್ಸು, ಅಸೈನ್ಮೆಂಟ್ಸ್ ಎಲ್ಲ ಕಲಿಸ್ಬಿಟ್ಟು ಮಕ್ಕಳು ಅವ್ರ ಮನೆಯಲ್ಲೇ ಅದೆಲ್ಲ ಮಾಡಿ ಅವರು ವಾಪಸ್ ಕಲಿಸ್ತಾರೆ. ಇದು ನಮ್ಮ ಕೋವಿಡ್ ಎಜುಕೇಷನ್ ಇನಿಷಿಯೇಟಿವ್ಸ್ ಇತ್ತು. ಕೊರೋನಾ ಎರಡನೇ ಅಲೆಯ ಭೀಕರತೆಯನ್ನು ಅರಿತ ದರ್ಪಣ ಫೌಂಡೇಶನ್ ಮತ್ತಷ್ಟು ಮುಂದುವರೆದು ಆಶ್ರಮದ ಸುತ್ತಮುತ್ತಲಿನ ಗ್ರಾಮದ ದಿನಕೂಲಿ ಕಾರ್ಮಿಕರಿಗೆ ಆಹಾರದ ಕಿಟ್ ಒದಗಿಸಿದೆ. ಸಹಜ ಸ್ಮೃತಿ ಯೋಗದ ಅಭ್ಯಾಸಿಗಳು, ಕಾರ್ಯಕರ್ತರು ಸಂಸ್ಥೆಯ ಆಶಯಕ್ಕೆ ಬೆನ್ನೆಲುಬಾಗಿ ನಿಂತು ಆರೋಗ್ಯ ಕಾರ್ಯಕರ್ತರ ನೆರವಿಗೆ ಧಾವಿಸಿರುವುದು ಶ್ಲಾಘನೀಯ. ಬರೀ ದುಡ್ಡು ಹಣ ಕೊಡೋದು ಮಾತ್ರ ಅಲ್ಲ, ಫಿಸಿಕಲ್ ಆಗಿ ಏನೋ ಕೆಲಸ ಮಾಡೋದು ನಮಗೊಂದು ಆತ್ಮತೃಪ್ತಿ ಇದೆ. ದರ್ಶನ ಅವರು, ದರ್ಪಣ ಅವರು ತುಂಬಾ ಈ ಫೇಸ್ ಅಲ್ಲಿ ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರೆ, ಸೋಷಿಯಲ್ ಆಕ್ಟಿವಿಟೀಸ್. ನಮಗೆ ಒಂದು ಸ್ಮಾಲ್ ಪಾರ್ಟ್ ಅವರಿಗೆ ಹೆಲ್ಪ್ ಮಾಡೋದು ನಮಗೂ ಒಂದು ಖುಷಿ ಇದೆ. ಥ್ಯಾಂಕ್ ಯು. ಇದರಲ್ಲಿ ಬರೀ ಅಡಿಗೆ ಮಾಡಿ ಕಳಿಸೋದಂತೆಲ್ಲ, ನಮ್ಮ ಮಕ್ಕಳು ನಾವು ಮಾಡೋದನ್ನು ನೋಡ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂಡ್ ಪ್ರೈಮರಿಲಿ ಇವಾಗ ಈ ಕೋವಿಡ್ ಟೈಮಲ್ಲಿ ಅವರಿಗೆ ನಾವು ಮಾಡ್ಬೇಕಂತ ಮಕ್ಕಳು ಸ್ವಲ್ಪ ಕಲ್ತ್ಕೊಳ್ತಾರೆ ಈ ತರ ಅವರು ಇರಬೇಕಂತ. ಇದರಲ್ಲಿ ನನಗೆ ತುಂಬಾ ಖುಷಿ ಏನಂದ್ರೆ, ನಮ್ಮ ಹಸ್ಬೆಂಡು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಕ್ಕಳು ಕೂಡ ಈ ಪ್ಯಾಕಿಂಗ್ ಅಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಾವಿಲ್ಲಿ ಅರಕೆರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಸ್ಯಾಂಪಲ್ ಕಲೆಕ್ಷನ್ ತೊಗೊಂಡೋಗ್ತೀವಿ. ದಿನ ಬರುವಾಗ ಮಧ್ಯಾಹ್ನ ನಮಗೆ ಇಲ್ಲಿ ಊಟ ಮಾಡಿ ಅಂತ ಊಟ ಕೊಡ್ತಾರೆ ದರ್ಪಣ್ ಟ್ರಸ್ಟ್ನವರು. ಊಟ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ, ದಿನ ಒಂದೊಂದು ವೆರೈಟಿ ಇರುತ್ತೆ. ಊಟ 50 ಜನಕ್ಕೆ ಊಟ ತರ್ತಾರೆ, ದರ್ಪಣ ಫೌಂಡೇಶನು ಊಟ ತರ್ತಾರೆ. ಸೂಪರ್ ಆಗದೆ ಜನ ಕೊಂಡಾಡ್ತದೆ, ಜನ ಊಟ ಮಾಡಿ ಒಳ್ಳೆ ಟೈಮ್ ಊಟ ತಂದು ಕೊಡ್ತಾರೆ. ಜನ ಕಾಯ್ತಾ ಇರ್ತಾರೆ, ಊಟಕ್ಕೋಸ್ಕರನೇ ಕಾಯ್ತಾ ಇದೆ ಪಾಪ ಜನ.
ಬಿಬಿಎಂಪಿ ವತಿಯಿಂದ ನಡೆಯುವ ಲಸಿಕಾ ಅಭಿಯಾನದ ಜೊತೆ ಕೈಜೋಡಿಸಿ ಆರೋಗ್ಯ ಕಾರ್ಯಕರ್ತರಿಗೆ ಅಗತ್ಯವಾಗಿ ಬೇಕಾಗಿರುವ ಪಿಪಿಇ ಕಿಟ್, ಸ್ಯಾನಿಟೈಸರ್ಗಳನ್ನು ಸೇರಿದಂತೆ ಶುಚಿ ರುಚಿಯಾದ ಆಹಾರವನ್ನು ಒದಗಿಸುತ್ತಿದ್ದಾರೆ ದರ್ಪಣದ ಸದಸ್ಯರು. ದರ್ಪಣ್ ಫೌಂಡೇಶನ್ ಅವರು ನಮ್ಮ ಏನು ಅರ್ಕೆರೆ ಹಾಸ್ಪಿಟಲ್ ಇದೆ ಅಲ್ಲಿ ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಕಡೆನೂ ಡ್ರೈವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ದರ್ಪಣ್ ಫೌಂಡೇಶನ್ ಅವರು ಅವ್ರಿಗೆ ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಮತ್ತು ಅವ್ರಿಗೆ ಪ್ರತಿಯೊಂದು ಊಟದ ವ್ಯವಸ್ಥೆ ಎಲ್ಲನೂ ದರ್ಪಣ್ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ದಿನ ಅವರಿಗೆ ಇದು ಲಾಕ್ಡೌನ್ ಶುರುವಾಗೋದ್ರಿಂದ ದಿನ ಅವರಿಗೆ ಹೋಮ್ ಕುಕ್ ನ್ಯೂಟ್ರಿಷಿಯಸ್, ನಮ್ಮ ವಾಲಂಟಿಯರ್ ಒಬ್ಬರು ನ್ಯೂಟ್ರಿಷನ್ ಆಗಿದ್ದಾರೆ, ಅವರು ಪೂರ್ತಿ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಹೇಗೆ ಎಲ್ಲರಿಗೂ ಸಿಗಬೇಕಂತ ಡೈಲಿ ಡಿಸೈನ್ ಮಾಡಿದ್ದಾರೆ ಮೆನು. ಸೊ ಅವರು ಡಿಸೈನ್ ಮಾಡಿರೋ ಮೆನುವೇ ನಾವು ಮನೆ ಮನೆಯಲ್ಲಿ ನಮ್ಮ ಕಿಚನ್ನಲ್ಲಿ ಸ್ಟ್ರೆಸ್ and so much of pressure on them, they cannot show it on the public. They have to keep smiling and keep working, and the best way to encourage them to do their job is through nutrition, I feel, because that's one thing that food, if the food is good, they're happy, their mood is good, and they can work better. Thanks to Darpan, because they had thought about this and reached out to me to say that this food has to be planned. It's not like we do something and then we supply it, right? So anybody can supply from hotels like lemon rice, tamarind rice or anything. So why nutritious food? Why you should take an advice from a nutritionist? That kind of a thought had come to Darpan, which is very important to note. ಶುದ್ಧ ಪೌಷ್ಟಿಕಾಂಶಯುಕ್ತ ಸಸ್ಯಾಹಾರವನ್ನು ಸ್ವಯಂ ತಯಾರಿಸಿ ಪ್ಯಾಕ್ ಮಾಡಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡುವುದರ ಜೊತೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಪೂರೈಸಿ ಹಲವಾರು ರೋಗಿಗಳಿಗೆ ಪ್ರಾಣವಾಯು ಕಲ್ಪಿಸಿ ಜೀವ ರಕ್ಷಣೆಗೆ ಮುಂದೆ ನಿಂತಿದೆ ದರ್ಪಣ. Because these patients most likely will require ICU bed, hence you have to stabilize them as, until the ambulance comes, and whichever ambulance comes, just make sure that they also have oxygen tank. Therefore, I, Dr. Melvin and Dr. Sreena would like to thank the Darpan Foundation for providing us our oxygen concentrators. ಇದು ಕೊರೋನಾ ಟೈಮ್ ನಲ್ಲಿ ಯಾರು ಇಲ್ಲಿ ಬರಕ್ ಆಗಲ್ಲ, ನಾವು ಅವ್ರ ಮನೆಗೆ ಹೋಗಕ್ ಆಗಲ್ಲ. ಸೊ ಎಲ್ಲರೂ ಒಂದ್ ಜೊತ ಒಂದು ಕೆಲಸ ಮಾಡ್ಬೇಕಂದ್ರೆ, ಒಂದು ಕುಕಿಂಗ್ ಮಾಡ್ಬೇಕಂದ್ರೆ ಒಂದೇ ಒಂದು ಒಬ್ರಿಗೆ ಕುಕಿಂಗ್ ಮಾಡಿದ್ರೆ ತುಂಬಾ ಬೋರ್. ಸೊ ಇದು ತುಂಬಾ ಚಾಲೆಂಜ್ ಆಯ್ತು ನಮ್ಗೆಲ್ಲ, ಹತ್ತತ್ತು ಬ್ಯಾಗ್ಸ್ ಪ್ಯಾಕ್ ಮಾಡಕ್ಕೆ, ಹತ್ತತ್ತು ಬ್ಯಾಗ್ಸ್ಗೆ ಅಷ್ಟು ರೈಸ್, ಅಷ್ಟು ಕುಕಿಂಗ್ ಮಾಡಕ್ಕೆ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಟು ಡೂ ಇಟ್, ಅಂಡ್ ಎವ್ರಿ ಡೇ ವಿ ವರ್ ವೆರಿ ಥ್ರಿಲ್ ಟು ಸೀ the number of vegetables we have to buy and display it. Even seeing the colorful vegetables were happy. Darpan Foundation inda nama ki trial center ge matte nama psc staff kulgella papa neevu ee hotels alli oota sigala anta papa Darpan Foundation inda madhyana hotu oota supply maartidira, but homely food tumbha chenagide, tasty agide, quality ide, nutritious agide. Nama doctors sibbandi avarella ಒಳ್ಳೆ ಊಟ ಕೊಡ್ತಾ ಇದ್ದೀರಾ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸರ್. ರಿಯಲಿ ಕ್ವಾಲಿಟಿ ಫುಡ್. ಐ ಥ್ಯಾಂಕ್ ಯು ಸೋ ಮಚ್ ಬಿ ಎ ಮೆಡಿಕಲ್ ಆಫೀಸರ್ ಆಫ್ ದಿಸ್ ಏರಿಯಾ. ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪೀಪಲ್. ವೈದ್ಯೋ ನಾರಾಯಣೋ ಹರಿಹಿ ಎಂಬ ಮಾತಿನಂತೆ ಆರೋಗ್ಯದಾತರಾಗಿರುವ ಕಾರ್ಯಕರ್ತರಿಗೆ ಆಹಾರ ಹಾಗೂ ಚಿಕಿತ್ಸಾ ಸಂಬಂಧಿ ಪರಿಕರಗಳ ನೆರವಿನೊಂದಿಗೆ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಲು ಕಲಿಸುವ ಮಹತ್ ಕಾರ್ಯದಲ್ಲಿ ತೊಡಗಿರುವುದು ವಿಶೇಷ. ನಾವೆಲ್ಲ ಗುರುಜಿಯವರ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡುತ್ತೇವೆ. ವೈಯಕ್ತಿಕ ರೂಪಾಂತರವು ಧ್ಯಾನದ ಮೂಲಕ ಸಾಧ್ಯ, ಹಾಗೂ ರೂಪಗೊಂಡ ಪ್ರತಿ ವ್ಯಕ್ತಿಯು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕೆಂದು ಗುರುಜಿಯವರು ಹೇಳುತ್ತಾರೆ. ನಮ್ಮ ಆರೋಗ್ಯ ಕಾಪಾಡಲು ಅವಿರತ ದುಡಿಯುವ ಆರೋಗ್ಯ ಕಾರ್ಯಕರ್ತರ ಆರೋಗ್ಯವೂ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರ ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕವಾಗಿ ಅವರನ್ನು ಸದೃಢವಾಗಿಸಿ ಈ ಮಹಾಮಾರಿಯನ್ನು ಹೊಡೆದೋಡಿಸಲು ಬಲಿಷ್ಠ ಸೈನಿಕರ ನಿರ್ಮಾಣದಲ್ಲಿ ದರ್ಪಣ ಸಂಸ್ಥೆ ತೊಡಗಿಸಿಕೊಂಡಿದೆ. The fear
among the COVID warriors, which was not there, still they got much more motivated with the spiritual dose. And the patients also who saw that their doctors are practicing meditation, and they are saying that if you are practicing meditation, then your immunity goes up because you become fearless. So they also started practicing them, and their morale became high, and the recovery rate changed. ಪರೋಪಕಾರವೇ ಪರಮಾತ್ಮನ ಪೂಜೆ ಎಂಬ ಧ್ಯೇಯದೊಂದಿಗೆ ಸಮಾಜದ ಉನ್ನತಿಗೆ ಸ್ವಾಸ್ಥ್ಯಕ್ಕೆ ಶ್ರಮಿಸುತ್ತಿರುವ ದರ್ಪಣ ಇತರರಿಗೂ ಮಾದರಿಯಾಗಿ ನಿಲ್ಲುವ ಕನ್ನಡಿಯಂತಿದೆ. ವಿತ್ ಕಾರ್ಪೊರೇಟ್ ಸಪೋರ್ಟ್ ನಾವು ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ನ್ಯೂಟ್ರಿಷನ್ ಕಿಟ್ಸ್. ನಮ್ಮ ನ್ಯೂಟ್ರಿಷನಿಸ್ಟ್ ನ್ಯೂಟ್ರಿಷನ್ ಕಿಟ್ ಡಿಸೈನ್ ಮಾಡಿದ್ದಾರೆ. ಆ ನ್ಯೂಟ್ರಿಷನ್ ಕಿಟ್ಟು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳಿಗೆ ಮತ್ತೆ ಬೇರೆ ಬೇರೆ ರೂರಲ್ ಸೈಡ್ಸ್ ಪ್ರೈಮರಿ ಹೆಲ್ತ್ ಕೇರ್ಸ್ ಅಂದ್ರೆ ಬೊಲಾರೆ ಕಗ್ಗಳಿಪುರ ಈ ತರ ತುಂಬಾ ತಮಿಳ್ನಾಡಿನಲ್ಲಿ ದೆನ್ಕೆನಿಕೋಟೆ ಡಿಸ್ಟ್ರಿಕ್ಟ್ ದೆನ್ಕೆನಿಕೋಟೆ ತಾಲೂಕಿನಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಸಪೋರ್ಟ್ ಮಾಡೋಕ್ಕೆ ಇದು ಹೆಲ್ತ್ ಇನಿಷಿಯೇಟಿವ್ಸ್. ದರ್ಪಣ ಸಮಾಜಕ್ಕೆ ಸಹಾಯದ ಅರ್ಪಣೆಯನ್ನು ನೀಡುತ್ತಿದೆ. ಫುಡ್ ಇಸ್ ಸಮಥಿಂಗ್ ದಟ್ ರೀಚಸ್ ದಿ ಹಾರ್ಟ್. ಎವ್ರಿ ಡೇ ವಿ ಯೂಸ್ ಟು ಕುಕ್ ಐ ಯೂಸ್ ಟು ಕುಕ್ ಫಾರ್ 5-10 ಪೀಪಲ್ ನ್ಯೂಟ್ರಿಷಿಯಸ್ ಫುಡ್. ಫ್ರಂಟ್ ಲೈನ್ ವರ್ಕರ್ಸ್ ಹೆಲ್ಪ್ ಮಾಡೋದ್ರಿಂದ ನನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ದಟ್ ಯು ನೋ ಇವನ್ ಐ ಹ್ಯಾವ್ ಬೀನ್ ಕಾಂಟ್ರಿಬ್ಯೂಟಿಂಗ್ ಅಟ್ ಲೀಸ್ಟ್ ಟು ಅ ಸ್ಮಾಲರ್ ಪಾರ್ಟ್ ಆಫ್ ವಾಟ್ ದೇ ಹ್ಯಾವ್ ಬೀನ್ ಡೂಯಿಂಗ್. सेटिस्फेक्शन था कि मैं इसमें मेरा भी कुछ योगदान दे सकी. इट वॉज अ ग्रेट प्लेजर फॉर मी. आई एम वेरी हैप्पी टू बी अ पार्ट ऑफ द इनिशिएटिव टेकन बाय दर्पण फाउंडेशन टू सप्लाई हेल्दी एंड न्यूट्रिशियस फूड टू वर्कर्स फाइटिंग द पैंडेमिक एट द फ्रंट लाइन. आई हेल्प माई मॉम इन पैकेजिंग द फूड. बिग सेवा इवन मोर देन मनी आई वुड फील सो बिकॉज इट डायरेक्टली रीचेस टू देयर स्टमक टू देयर हार्ट. ಇಂತಹ ಸಂಸ್ಥೆಗಳನ್ನು ಶ್ಲಾಘಿಸುವುದು ಅನುಮೋದಿಸುವುದಷ್ಟೇ ಅಲ್ಲದೆ ಇಂತಹ ಸಂಸ್ಥೆಗಳ ಸೇವೆಯಲ್ಲಿ ನಾವು ಭಾಗಿಯಾಗುತ್ತಾ ಸಮಾಜಮುಖಿಗಳಾಗಿ ನಾವು ಬೆಳೆದು ಮನುಕುಲದ ಏಳಿಗೆಗೆ ಸಹಾಯದ ಬೆಳಕನ್ನು ಬೀರಬೇಕಾಗಿದೆ ಎಂಬುದು ದೂರದರ್ಶನ ಚಂದನ ವಾಹಿನಿಯ ಆಶಯ.